ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ತೋರಿಸುವ ಸ್ಟೋರಿಯನ್ನು ನೀವು ನೋಡಿಬಿಟ್ರೆ ಎಂಥವರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಛೇ, ನಾವು ಇವರಂತೆ ಬದುಕಬೇಕಲ್ಲ ಎಂದನಿಸ್ಬಿಡುತ್ತೆ. ಇಂದಿನ ನಮ್ಮ ಕಥಾನಾಯಕಿಗೆ ಮುಂಬಯಿಯ ಕಮಾನಿ ಟ್ಯೂಬ್ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಕಲ್ಪನಾ ಸರೋಜ್. ಕಲ್ಪನಾ ಸರೋಜ್ ಯಾರು, ಅವರ ಕಥೆಯನ್ನು ನಾವ್ಯಾಕೆ ಕೇಳಬೇಕು ಅನ್ಕೊಂಡ್ರ? ಕಲ್ಪನಾ ಸರೋಜ್ ಸಾಮಾನ್ಯ ಹೆಣ್ಮಗಳಲ್ಲ. ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಮುಂಬೈ ಸ್ಲಮ್ನಲ್ಲಿ ಬೆಳೆದು ಕೇವಲ ಒಂದು ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು ಇಂದು ವಿಶ್ವದಾದ್ಯಂತ ಅವರ ಕಂಪನಿಯ ಉತ್ಪನ್ನಗಳು ಹೆಸರು ಮಾಡಿವೆ. ಭಾರತದ ಪ್ರತಿಷ್ಠಿತ ಕಂಪನಿ ಕಮಾನಿ ಟೂಬ್ಸ್ನ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಕಲ್ಪನಾ ಸರೋಜ್. ಬನ್ನಿ, ಅವರ ರೋಚಕ ಕಥೆಯನ್ನು ಕೇಳೋಣ. ನಿಮಗೆ ನೆನಪಿದೆಯಾ ಸ್ನೇಹಿತರೆ, ಹಲವಾರು ವರ್ಷಗಳ ಹಿಂದೆ ಸ್ಲಮ್ ಡಾಗ್ ಮಿಲಿಯನೇರ್ ಎಂಬ ಚಲನಚಿತ್ರ ತೆರೆ ಕಂಡಿತ್ತು. ಇದೇ ಚಿತ್ರ ವಿಶ್ವದಾದ್ಯಂತ ಸುದ್ದಿ ಮಾಡಿ ಆಸ್ಕರ್ ಪ್ರಶಸ್ತಿಗೂ ನಾಮಿನೇಟ್ ಆಗಿತ್ತು. ಇದೇ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದ ಕಥೆಗೂ ಕಲ್ಪನಾ ಸರೋಜ್ ರವರ ನಿಜ ಜೀವನದ ಕಥೆಗೂ ಹೋಲಿಕೆ ಇದೆ ಅಂತ ಹೇಳ್ತಾರೆ. ಕಲ್ಪನಾ ಸರೋಜ್ ಹುಟ್ಟಿದ್ದು 1961 ಮಹಾರಾಷ್ಟ್ರದ ರೂಪರ್ಕೇಡಾ ಎಂಬ ಪುಟ್ಟ ಗ್ರಾಮದಲ್ಲಿ. ಇವರದು ಅತ್ಯಂತ ಬಡ ಕುಟುಂಬ ಹಾಗೂ ದಲಿತ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಕಲ್ಪನಾ ಸರೋಜರ ತಂದೆ ಒಬ್ಬ ಸಾಮಾನ್ಯ ಪೊಲೀಸ್ ಪೇದೆಯಾಗಿರ್ತಾರೆ. 3 ಹೆಣ್ಮಕ್ಕಳು ಹಾಗೂ 2 ಗಂಡು ಮಕ್ಕಳ ಸಂಸಾರ ಇವರದಾಗಿರುತ್ತೆ. ಮನೆಯಲ್ಲಿ ದೊಡ್ಡ ಮಗಳೇ ಕಲ್ಪನಾ ಸರೋಜ್. ಜಗತ್ತಿನ ಅರಿವೇ ಇಲ್ಲದ 12 ಬಾಲಕಿಗೆ ಮದುವೆ ಮಾಡಿಬಿಡ್ತಾರೆ ಕಲ್ಪನಾರ ತಂದೆ. ಆಕೆ ಮುಂಬೈಗೆ ಬಂದು ಒಂದು ಪುಟ್ಟ ಗುಡಿಸಿನಲ್ಲಿ ವಾಸವಾಗಿರ್ತಾರೆ. ಆರಂಭದಲ್ಲಿ ಚೆನ್ನಾಗೇ ಇದ್ದ ಸಂಸಾರದಲ್ಲಿ ವರದಕ್ಷಿಣೆ ಎಂಬ ಭೂತ ಗಂಡನ ಮನೆಯವರಿಗೆ ಅಂಟಿಕೊಳ್ಳುತ್ತೆ. ದೈಹಿಕವಾಗಿ ಹಲ್ಲೆ ನಡೆಸೋಕೆ ಶುರು ಮಾಡ್ತಾರೆ. ಸರಿಯಾಗಿ ಊಟ ಕೊಡೋದಿಲ್ಲ, ದೈಹಿಕವಾಗಿ ಹಲ್ಲೆಯನ್ನು ನಡೆಸೋಕ್ಕೆ ಶುರು ಮಾಡ್ತಾರೆ. ಒಮ್ಮೆ ಇವರ ತಂದೆ ತನ್ನ ಮಗಳನ್ನು ನೋಡೋಕೆ ಅಂತ ಮುಂಬೈಗೆ ಬಂದಾಗ ತನ್ನ ಮಗಳ ಪರಿಸ್ಥಿತಿಯನ್ನು ಕಂಡು ತಕ್ಷಣ ಇಂಥ ಮನೆಯಲ್ಲಿ ನನ್ನ ಮಗಳು ಇರಬಾರ್ದು ಅಂತ ಹಳ್ಳಿಗೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಏನೂ ಅರಿಯದ ಬಾಲಕಿ ಕಲ್ಪನಾ ತನ್ನ ತಂದೆ ಜೊತೆ ಹಳ್ಳಿಗೆ ಬಂದು ನೆಲೆಸ್ತಾಳೆ. ಹಳ್ಳಿಯಲ್ಲಿ ಮತ್ತೊಂದು ಸಮಸ್ಯೆ ಶುರುವಾಗುತ್ತೆ. ಹಳ್ಳಿಯ ಜನ ಮದುವೆಯಾಗಿ ಗಂಡನ ಬಿಟ್ಟವಳು ಎಂಬ ಚುಚ್ಚು ಮಾತುಗಳನ್ನು ಹಾಡ್ತಾ ಇರ್ತಾರೆ. ಈ ಮಾತುಗಳನ್ನು ಕೇಳಿ ಕಲ್ಪನಾ ಮನಸ್ಸಿಗೆ ಬಹಳ ನೋವುಂಟಾಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾಳೆ. ಅದೃಷ್ಟವಶಾತ್ ಉತ್ತಮ ಚಿಕಿತ್ಸೆ ದೊರೆತು ಕಲ್ಪನಾ ಜೀವಂತವಾಗಿ ಉಳ್ಕೊಂಡ್ಬಿಡ್ತಾಳೆ. ನಂತರ ನಡೆದದ್ದೇ ದೊಡ್ಡ ಪವಾಡ. ತನ್ನ ಚಿಕ್ಕಪ್ಪನ ಜೊತೆ ಮತ್ತೆ ಮುಂಬೈಗೆ ಬಂದು ನೆಲೆಸ್ಬಿಡ್ತಾರೆ. ಹೀಗೆ ಕಾಲ ಕಳೆದಂತೆ 1975 ಅಂದಿನ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ನೀಡುವ 50,000 ಲೋನನ್ನು ತೆಗೆದುಕೊಳ್ತಾರೆ. ಒಂದು ಬಟ್ಟೆ ಅಂಗಡಿಯನ್ನು ಆರಂಭಿಸ್ತಾರೆ. ಜೊತೆಗೆ ಮನೆಗೆ ಬೇಕಾದ ಫರ್ನಿಚರ್ಗಳನ್ನು ಸಹ ಮಾರಲು ಆರಂಭಿಸ್ತಾರೆ. ದಿನ ಕಳೆದಂತೆ ಇತರರಿಗೆ ಸಹಾಯ ಮಾಡಲು ಒಂದು ಸಂಘಟನೆಯನ್ನು ಆರಂಭಿಸ್ತಾರೆ. ಇವರ ಸಂಘಟನೆಗೆ ಸುಮಾರು 3,000 ಸದಸ್ಯರಿಗೆ ವಿವಿಧ ಕಡೆ ಕೆಲಸ ಕೊಡಿಸ್ತಾರೆ. ಎಲ್ಲರಿಗೂ ಕಲ್ಪನಾರ ಅಗತ್ಯತೆ ಬಹಳ ಬೇಕಾಗುತ್ತೆ. ದಿನವೂ 100 ಜನ ಹುಡುಕಿಕೊಂಡು ಕಲ್ಪನಾಳ ಮನೆಗೆ ಬರ್ತಾ ಇರ್ತಾರೆ. ಆಕೆಗೆ ಆಗ ಕೇವಲ 20 ವಯಸ್ಸು. ಕಲ್ಪನಾ ಮುಂಬೈಗೆ ಬಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಕೆಯ ವಯಸ್ಸು ಕೇವಲ 16. ಗಂಡ ಬಿಟ್ಟ ಹೆಣ್ಣು ಮಗಳು, ಒಂಟಿ ಜೀವನ, 100 ಕಾಮಕರ ಕಣ್ಣು, ಈ ಎಲ್ಲ ನೋವನ್ನು ಸಹಿಸಿಕೊಂಡು ಒಂದು ಹೊಲಿಗೆ ಯಂತ್ರವನ್ನು ಖರೀದಿಸಿ ಹಳೆಯ ಬಟ್ಟೆಗಳನ್ನು ಹೊಲಿಯಲು ಆರಂಭಿಸ್ತಾರೆ. ಆಗ ಅವರಿಗೆ ಸಿಗುತ್ತಿದ್ದ ದೊಡ್ಡ ಮೊತ್ತ ಕೇವಲ 100. ಇದೇ ಸಮಯದಲ್ಲಿ ಕಲ್ಪನಾಳ ತಂಗಿಯೊಬ್ಬರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ಆಸ್ಪತ್ರೆಯಲ್ಲಿ ಅಸುನೀಗ್ತಾರೆ. ಅದಕ್ಕೆ ಕಾರಣ ಕೇಳಿದ್ರೆ ಸ್ನೇಹಿತರೆ ಎಂತರಿಗೂ ಮನಸ್ಸು ಕರಗಿ ಬರುತ್ತೆ. ಆಗ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಲು ಕೈನಲ್ಲಿ ಹಣ ಇರೋದಿಲ್ಲ. ಈ ಕಾರಣದಿಂದ ಅವರ ತಂಗಿ ಮೃತಪಡ್ತಾರೆ. ಈ ಒಂದು ಘಟನೆ ಕಲ್ಪನಾಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಹೇಗಾದರೂ ಮಾಡಿ ನಾನು ಮುಂಬೈನಲ್ಲಿ ಛಲದಿಂದ ಬದುಕಿ ಚೆನ್ನಾಗಿ ಹಣ ಮಾಡಿ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹಠ ತೊಡ್ತಾರೆ. ತನ್ನ ಚಿಕ್ಕಪ್ಪನ ಜೊತೆ ಮುಂಬೈಯಲ್ಲಿ ಬಂದು ನೆಲೆಸ್ತಾಳೆ. ಹೊಟ್ಟೆಪಾಡಿಗಾಗಿ ಒಂದು ಪುಟ್ಟ ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಅಲ್ಲಿ ಅವಳಿಗೆ 1
60 ರೂಪಾಯಿ ಸಂಬಳವನ್ನು ಕೊಡ್ತಾ ಇರ್ತಾರೆ. ಬಹಳ ಕಡು ಬಡತನದಲ್ಲಿ ಒಂದು ಪುಟ್ಟ ಗುಡಿಸಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಕೇವಲ 60 ರೂಪಾಯಿಯಲ್ಲಿ ಅವರು ಜೀವನ ಸಾಗಿಸ್ತಾರೆ. ಒಂದು ದಿನ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಕಲ್ಪನಾಳ ಬಳಿ ಬಂದು ಬಹಳ ಬೆಲೆ ಬಾಳುವಂತ ಒಂದು ನಿವೇಶನವನ್ನ ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ಕಲ್ಪನಾ ಆ ನಿವೇಶನವನ್ನ ಖರೀದಿ ಮಾಡಲು ಇಚ್ಛಿಸ್ತಾರೆ. ಕೇವಲ 1 ಲಕ್ಷ ರೂಪಾಯಿ ಹಣ ಪಡೆದು ಆ ನಿವೇಶನವನ್ನ ಕೊಟ್ಬಿಡ್ತಾನೆ. ನಂತರ ಆ ನಿವೇಶನದ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅದು ನ್ಯಾಯಾಲಯದಲ್ಲಿ ತಕರಾರು ಇದ್ದ ಜಾಗ ಎಂದು. ಆದರೂ ಕಲ್ಪನಾ ಎದೆಗುಂದದೆ ಕೋರ್ಟ್ ಕಚೇರಿಯಲ್ಲಿ ಆ ನಿವೇಶನವನ್ನ ತಮ್ಮದಾಗಿಸಿಕೊಳ್ತಾರೆ. ಇದರಿಂದ ಅವರು ಮತ್ತೊಂದು ಉದ್ಯಮಕ್ಕೆ ಕೈ ಹಾಕ್ತಾರೆ. ಮುಂಬೈಯಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಕೈ ಹಾಕ್ತಾರೆ, ಸಾಕಷ್ಟು ಹಣ ಮಾಡ್ತಾರೆ. ಸಾವಿರದ 1999ರಲ್ಲಿ ದಿವಾಳಿಯಾಗಿ ಮುಚ್ಚಿ ಹೋಗಿದ್ದ ಒಂದು ಕಂಪನಿಯ ಅನೇಕ ಕೆಲಸಗಾರರು ಕಲ್ಪನಾ ಬಳಿ ಬಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತೆ ಆಹ್ವಾನಿಸ್ತಾರೆ. ಕಾರಣ ನ್ಯಾಯಾಲಯದ ಆದೇಶದಂತೆ ಕಾರ್ಮಿಕರೇ ಕಂಪನಿಯನ್ನ ನಡೆಸಬೇಕಾಗಿರುತ್ತೆ. ಆಗ ಕಲ್ಪನಾ ಒಂದು ತೆಗೆದುಕೊಂಡ ನಿರ್ಧಾರ ಇಂದು 2000 ಕೋಟಿ ವಹಿವಾಟು ನಡೆಸುವ ಕಮಾನಿ ಟ್ಯೂಬ್ ಸಂಸ್ಥೆಯ ಅಧ್ಯಕ್ಷೆಯಾಗುವ ಅವಕಾಶ ಮಾಡಿಕೊಟ್ಟಿದೆ. ಹೀಗೆ ಕಮಾನಿ ಟ್ಯೂಬ್ಸ್ ಸಂಸ್ಥೆಯನ್ನ ಕಲ್ಪನಾ ಮುನ್ನಡೆಸುವ ಜವಾಬ್ದಾರಿಯನ್ನ ಪಡೆದುಕೊಳ್ತಾರೆ. ಕಂಪನಿಯನ್ನು ನಡೆಸುವ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಕಾರಣ ಕಂಪನಿಯ ಸಾಲ 116 ಕೋಟಿಯಷ್ಟಿದ್ದರೆ ಕಂಪನಿಯ ಮೇಲೆ 140 ಕೇಸ್ಗಳು ಇರುತ್ತವೆ. ಕಂಪನಿ ಎದುರಿಸುತ್ತಿದ್ದ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು 2011ರಲ್ಲಿ ಕಮಾನಿ ಟ್ಯೂಬ್ಸ್ 3 ಕೋಟಿ ಲಾಭ ಬರುವಂತೆ ಮಾಡುತ್ತಾರೆ. ಕಲ್ಪನಾರವರ ಯಶಸ್ಸು ನೋಡಿದರೆ ಎಂಥವರಿಗೂ ಆಶ್ಚರ್ಯವಾಗುತ್ತೆ. ಸ್ಲಮ್ನಲ್ಲಿ ಆರಂಭವಾದ ಈಕೆಯ ಜೀವನ ಇಂದು ಮುಂಬಯಿಯ ಹೃದಯ ಭಾಗದಲ್ಲಿರುವ ಕಲ್ಯಾಣ್ನಲ್ಲಿ 5,000 ಚದರ ಅಡಿಯ ಭವ್ಯವಾದ ಬಂಗಲೆಯಲ್ಲಿ ವಾಸವಾಗಿದ್ದಾರೆ. ಹೀಗೆ ವ್ಯವಹಾರದಲ್ಲಿ ಯಶಸ್ವಿಯಾದ ಕಲ್ಪನಾ ಸಮೀರ್ ಸರೋಜ್ರನ್ನ 2ನೇ ಮದುವೆಯಾಗಿದ್ದಾರೆ. ಅಮರ್ ಸರೋಜ್ ಮತ್ತು ಸೀಮಾ ಸರೋಜ್ ಎಂಬ ಮಕ್ಕಳನ್ನ ಪಡೆಯುತ್ತಾರೆ. ಸ್ನೇಹಿತರೆ, ಇಂದು ಕಲ್ಪನಾ ಹೆಸರಲ್ಲಿ ಇರುವ ಆಸ್ತಿಯ ಮೊತ್ತ ಕೇಳಿದರೆ ಆಶ್ಚರ್ಯ ಪಡ್ತೀರಾ. 112 ಮಿಲಿಯನ್ US ಡಾಲರ್ ಅಂದರೆ 820 ಕೋಟಿಗಳಿಗೂ ಹೆಚ್ಚು ರೂಪಾಯಿಗಳ ಆಸ್ತಿ ಕಲ್ಪನಾ ಮುಂಬೈನಲ್ಲಿ ಹೊಂದಿದ್ದಾರೆ. ಹಾಗೂ ಅನೇಕ ರಾಜ್ಯಗಳಲ್ಲಿ ತಮ್ಮ ವ್ಯಾಪಾರ ವಹಿವಾಟನ್ನ ಮುಂದುವರಿಸಿದ್ದಾರೆ. ಆಶ್ಚರ್ಯ ಆಗುತ್ತಲ್ವಾ ಸ್ನೇಹಿತರೆ, ಈಕೆ ಸಾಮಾನ್ಯ ಹೆಣ್ಣಲ್ಲ, ಛಲಗಾತಿ. ಇಂದು ವಿದೇಶದಿಂದ ಹಿಡಿದು 100 ಕೋಟಿ ವಹಿವಾಟು ಮಾಡುವ ಸಾಕಷ್ಟು ಕಂಪನಿಗಳನ್ನ ಸ್ಥಾಪಿಸಿದ್ದಾರೆ ಕಲ್ಪನಾ. ಒಮ್ಮೆ ಈಕೆ ಭಾಷಣ ಮಾಡಲು ಹೊರಟ್ರೆ ಡಬಲ್ ಡಿಗ್ರಿ ಪಡೆದವರೆಲ್ಲ ಮೂಗಿನ ಮೇಲೆ ಬೆರಳು ಇಟ್ಟುಕೊಂಡು ಕಾಯುತ್ತಿರ್ತಾರೆ. ಈಕೆಗೆ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳು ಹರಿದು ಬಂದಿವೆ. ಈಕೆಯ ಸಾಧನೆಗೆ ಭಾರತ ಸರ್ಕಾರವು ಸಹ 2013ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಅದೇನೇ ಇರಲಿ ಸ್ನೇಹಿತರೆ, ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟ ಕಲ್ಪನಾ ಸರೋಜ್ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಸ್ನೇಹಿತರೆ, ಮುಂಬೈ ಎಂಬ ಪ್ರತಿಷ್ಠಿತ ಊರಿನಲ್ಲಿ ಒಬ್ಬ ಗಂಡನಿಲ್ಲದೆ ಅದು ಓದು ಬರಹ ಇಲ್ಲದೆ ಅಮಾಯಕ ಹೆಣ್ಣು ಮಗಳೊಬ್ಳು ಈ ಮಟ್ಟದ ಹಣ ಮಾಡಲು ಹೇಗೆ ಸಾಧ್ಯ ಅನ್ಕೊಂಡ್ರ? ಸಾಧ್ಯವಿದೆ ಸ್ನೇಹಿತರೆ. ಕಲ್ಪನಾ ಸರೋಜ್ರವರ ಶ್ರದ್ಧೆ, ನಿಷ್ಠೆ, ಛಲ ಹೊಂದಿದ್ದರೆ ಎಲ್ಲವೂ ಸಾಧ್ಯ. ಸ್ನೇಹಿತರೆ, ನಿಮಗೆ ಈ ಸ್ಟೋರಿ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಬ್ಬ ಸಾಧಕಿಯ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.